ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ನಿಮ್ಮ ಅರ್ಚನಾ ಕೋರಿ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ಬ್ಲಾಗ್ ಏನಂತ ನೋಡೋಣ. ಇವತ್ತು ನನ್ನ ಈವ್ನಿಂಗ್ ರುಟೀನ್ ಜೊತೆಗೆ ಬಿಳಿ ಸೆರಗು ಅಥವಾ ಬಿಳಿ ಮುಟ್ಟಿನ ಸಮಸ್ಯೆಗೆ ಪರಿಹಾರವನ್ನು ನೋಡೋಣ. ಇವಾಗೇನೋ ಈವ್ನಿಂಗ್ 5 o'clock ಆಗಿದೆ. ಇವಾಗ ಸ್ವಲ್ಪ ನಾವು ಶೇಂಗಾ ಹೊಡಿಬೇಕಂತ ಕೂತ್ಕೊಂಡಿದ್ವಿ, ನಾನು ಮತ್ತು ನಮ್ಮ ಅತ್ತೆ. ವಿರಾಜಂತೂ ನಮಗೆ ಶೇಂಗಾ ಹೊಡಿಲಿಕ್ಕೆ ಬಿಡ್ತಾನೇ ಇರಲಿಲ್ಲ. ಶೇಂಗಾ ಕಾಳು ಹಾಕಲಿಕ್ಕೆ ಏನೋ ಬುಟ್ಟಿ ತೊಗೊಂಡಿದ್ವಿ ನಾವು, ಅದನ್ನು ಅವನಿಗೆ ಬೇಕಾಯಿತು ತೊಗೊಂಡು. ನಾವು ಬೇರೆ ತೊಗೊಂಡ್ವಿ, ಆದರೂ ನಾವು ಏನು ತೊಗೋತೀವಿ ಅದು ಅವನಿಗೆ ಬೇಕಾಗುತ್ತೆ. ಶೇಂಗಾ ಹತ್ರ ಹಾಕೋದು ಚೆಲ್ಲೋದು ಹಾಕೋದು ಚೆಲ್ಲೋದು ಅದೇ ಮಾಡ್ತಾ ಇದ್ದ. ಅರ್ಧ ಗಂಟೆಯಲ್ಲಿ ಆಗೋ ಕೆಲಸ 1 hour ಹಿಡಿಯುತ್ತೆ. ಇವನು ನೋಡ್ಕೊತು ಆ ಕೆಲಸ ಮಾಡಬೇಕಂದ್ರೆ ಸುಮ್ಮನೆ ಕೂರಲ್ಲ, ಏನಾದರೂ ಕಿತಾಬತಿ ಮಾಡ್ತಾನೆ ಇರ್ತಾನೆ. ನೋಡಿ ಏನು ಮಾಡ್ತಾ ಇದ್ದಾನೆ ಇವಾಗ. ವಿರಾಜ್ನ ತಾತನ ಕೈಯಲ್ಲಿ ಕೊಟ್ಟು ನಾವು ಕೆಲಸ ಮಾಡಬೇಕಂದ್ಕೊಂಡ್ವಿ ಕರೆ, ಬಟ್ ಅವ್ರಿಗೆ ಸ್ವಲ್ಪ ಹುಷಾರಿದ್ದ ಕಾರಣ ಅವರು ರೆಸ್ಟ್ ಮಾಡ್ತಾ ಇದ್ರು. ಅದಕ್ಕೆ ವಿರಾಜ್ನ ನಮ್ಮ ಕಡೆಯೇ ತೊಗೊಂಡು ಕೆಲಸ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ಇವತ್ತು ನಾನು ಹೇಳೋ ಬಿಳಿ ಮುಟ್ಟಿನ ಸಮಸ್ಯೆಗೆ ಪವರ್ಫುಲ್ ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ. ನೋಡಿ, 7 days ಚಾಲೆಂಜ್ ಮಾಡಿ 100% ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಅದಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋನ ಫುಲ್ ಆಗಿ ವಾಚ್ ಮಾಡಿ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋನ ನೋಡ್ತೀರಾ ಬಟ್ ಲೈಕ್ ಮಾಡಲ್ಲ, ಕಮೆಂಟ್ ಮಾಡಲ್ಲ. ದಯಮಾಡಿ ವಿಡಿಯೋನ ನೋಡಿಬಿಟ್ಟು ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಯಾವ ರೀತಿ ವಿಡಿಯೋ ಆಗಿದೆ ಮತ್ತು ಇನ್ನೂ ಏನು ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಏನಾದರೂ ತಪ್ಪಾಗಿದ್ದರೆ ತಿಳಿಸಿ ತಿದ್ಕೊಳ್ಳೋಣ. ನೋಡಿ, ಇದೇ ರೀತಿ 5 ಗಂಟೆಗೆ ನಾವು ಶೇಂಗಾ ಹೊಡಿಲಿಕ್ಕೆ ತೊಗೊಂಡಿದ್ವಿ, 6 ಗಂಟೆ ಆದರೂ ಮುಗಿತಾನೆ ಇಲ್ಲ. ವಿರಾಜ್ನ ನೋಡ್ಕೊತ ನಂತರ ಶೇಂಗಾ ಎಲ್ಲ ಮುಗಿದ ಮೇಲೆ ಈವ್ನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ವಿರಾಜ್ಗೂ ಕೂಡ ಅವನ್ನ ಆಟ ಆಡಿಸಿ ಆಮೇಲೆ ಅವನಿಗೆ ನಿದ್ದೆ ಬಂತು. ಅವನ್ನ ಮಲಿಸ್ಬಿಟ್ಟು ನಾನು ಈವ್ನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 7 ಗಂಟೆ ಮುಂದಗಡೆ ನೋಡಿ ಇವಾಗ ಅಕ್ಕಿ ತೊಳಿತಾ ಇದ್ದೀನಿ. ನೋಡಿ, ಇಲ್ಲೇ ಇರೋದು ನಿಮ್ಮ ಬಿಳಿ ಮುಟ್ಟಿನ ಸಮಸ್ಯೆಗೆ ಪರಿಹಾರ. ನಾನಿಲ್ಲಿ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಚೆನ್ನಾಗಿ ಒಂದು ಸಲ ಎಲ್ಲ 7 ಸಲ ಚೆನ್ನಾಗಿ ತೊಳಿಬೇಕು. ಅದನ್ನು ಒಂದು ಸಲ ತೊಳೆದಿದ್ದ ನೀರನ್ನ ಬಿಸಾಕಬೇಕು. 2ನೇ ಸಲ ತೊಳೆದಿರೋ ನೀರು ಇರುತ್ತಲ್ಲ ಅದರಲ್ಲಿರೋದು ನಿಮ್ಮ ಮನೆ ಮದ್ದು, ಬಿಳಿ ಸೆರಗಿಗೆ ಮನೆ ಮದ್ದು. ನೋಡಿ, 2 ಸಲ ತೊಳೆದಿರೋ ನೀರು, ಒಂದು ಸಲ ತೊಳೆದಿರೋ ನೀರನ್ನು ಚೆಲ್ಲಿಬಿಟ್ಟು 2 ಸಲ ತೊಳೆದಿರೋ ನೀರನ್ನು ಈ ಥರ ಶೇಖರಿಸಿಟ್ಕೊಂಡು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ನೀವು 7 ದಿನ ಕಂಟಿನ್ಯೂ ಕುಡಿದ್ರೆ ನಿಮ್ಮ ಬಿಳಿ ಮುಟ್ಟಿನ ಸಮಸ್ಯೆ 100% ಹೋಗುತ್ತೆ ಅಂತ ಹೇಳ್ಬೋದು. ರೇಷನ್ ಅಕ್ಕಿನ ಯೂಸ್ ಮಾಡಿದ್ರೆ ತುಂಬಾ ಬೇಗ ಫಲಿತಾಂಶ ಕೊಡುತ್ತದೆ. ಈ ಬಿಳಿ ಸೆರಗು ಎಂದರೆ ಏನು ಅಂತ ಮೊದಲು ನಾವು ತಿಳ್ಕೊಳ್ಳೋಣ. ಇದು ನಮ್ಮ ಮಹಿಳೆಯರಿಗೆ ನಿಸರ್ಗವಾಗಿ ಕೊಟ್ಟಿರೋ ಒಂದು ಅದ್ಭುತ ಶಕ್ತಿ ಅಂತಲೇ ಹೇಳ್ಬೋದು. ಯಾಕಂದರೆ ತನ್ನನ್ನು ತಾನೇ ಸ್ವಚ್ಛಗೊಳಿಸುವ ವ್ಯವಸ್ಥೆ ಬಿಳಿ ಸೆರಗು ಒಂದು ಕಾಯಿಲೆಯಲ್ಲ, ಬದಲಿಗೆ ಒಳಗಿನ ಕಲ್ಮಶಗಳೆಲ್ಲ ಸ್ವಚ್ಛಗೊಂಡು ಹೊರಹಾಕುವ ಕ್ರಿಯೆಯಾಗಿರುತ್ತದೆ. ಆದರೆ ಇದು ನಮಗೆ ಹೆಚ್ಚು ಆಗ್ತಾ ಇದ್ದರೆ, ಆದರೆ ಈ ಬಿಳಿ ಮುಟ್ಟು ಇದೆಯಲ್ಲ ಇದು ಆಗಲೇಬೇಕು ಮತ್ತು ಸಾಮಾನ್ಯಕ್ಕಿಂತ ಹೆಚ್ಚಾದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಾಗಿ ಇದು ಆಗಾಗ ಆಗುತ್ತಿರಬೇಕು. ಆಗಲೇ ಒಳಗಿನ ಸೂಕ್ಷ್ಮ ಅಂಗಗಳೆಲ್ಲ ಸ್ವಚ್ಛವಾಗಿ ಮತ್ತು ಆರೋಗ್ಯಕರವಾಗಿ ಇರುತ್ತದೆ ಎಂದು ಹೇಳ್ಬೋದು. ಸ್ವಲ್ಪ ಆದರೆ ಪರವಾಗಿಲ್ಲ, ಸ್ವಲ್ಪ ಜಾಸ್ತಿ ಏನಾದರೂ ಆಗ್ತಾ ಇದ್ದರೆ ನಾನು ಹೇಳಿರೋ ಮನೆ ಮದ್ದನ್ನ ಯೂಸ್ ಮಾಡಿ 100% ರಿಸಲ್ಟ್ ಕೊಡುತ್ತೆ. 7 days ಕಂಟಿನ್ಯೂ ಆಗಿ ಮಾರ್ನಿಂಗ್ ನೀವು ಅಕ್ಕಿ ತೊಳೆದು ಇಡ್ತಿರಲ್ಲ ಆವಾಗ ನೋಡಿ ನೀರು ತೆಗೆದ ತಕ್ಷಣವೇ ನೀವು ಕುಡಿಬೋದು ಚಿಟಿಕೆ ಉಪ್ಪನ್ನ ಹಾಕಿ. ಇನ್ನು ನಮ್ಮ ಈವ್ನಿಂಗ್ ರುಟೀನ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಇವಾಗ ನಾನು ಸ್ವಲ್ಪ
ತಲಿಪಟ್ಟು ಮಾಡ್ತಾಯಿದ್ದೀನಿ. ಎಲ್ಲ ನಾದಿಟ್ಕೊಂಡು ಸ್ವಲ್ಪ 10 ಅಥವಾ 15 ನಿಮಿಷ ಅದನ್ನು ಹಾಗೆ ಮುಚ್ಚಿಡಬೇಕು. ಸ್ವಲ್ಪ ನೆನಿಬೇಕು ಅದು ಹಿಟ್ಟು. ನಾನು ಯಾವ ಹಿಟ್ಟು ತೊಗೊಂಡಿದ್ದೀನಿ ಅದರೊಳಗಂದರೆ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡೇ ಎರಡು ಹಿಟ್ಟನ್ನ ತೊಗೊಂಡು ಅದರೊಳಗೆ ಸ್ವಲ್ಪ ಹಸಿ ಮೆಣಸು ಹಾಗೂ ಅಜವಾನ್ ಮತ್ತು ಜೀರಿಗೆ ಹಾಗೂ ಉಪ್ಪು ಇದನ್ನೆಲ್ಲ ಗ್ರೈಂಡರಲ್ಲಿ ಹಾಕಿಬಿಟ್ಟು ಆ ಹಿಟ್ಟಿಗೆ ಫಸ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಸ್ವಲ್ಪ ಸ್ವಲ್ಪ 2 ಸ್ಪೂನ್ ಎಣ್ಣೆನ ಬಿಸಿ ಮಾಡಿಕೊಂಡು ಆ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ನಾದಿಟ್ಕೊಳ್ಬೇಕು. ಒಂದು 10 ಅಥವಾ 15 ನಿಮಿಷ ನೆನೆಯಲಿಕ್ಕೆ ಬಿಟ್ಟು ನಂತರ ಈ ಥರ ಗುಂಡು ಗುಂಡಾಗಿ ಉಳ್ಳೆ ಮಾಡ್ಕೊಂಡು ಇಟ್ಕೋಬೇಕು. ಸಣ್ಣ ಸಣ್ಣದಾಗಿ ಉಳ್ಳೆನ ಮಾಡಿಟ್ಕೋಬೇಕು. ಅದನ್ನು ಫಸ್ಟು ಚೆನ್ನಾಗಿ ನಾದಿಟ್ಕೊಂಡ್ರೆ ಮಾತ್ರ ನಮಗೆ ತಾಲಿಪಟ್ಟು ಚೆನ್ನಾಗಿ ಬರುತ್ತೆ. ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ಇವೆರಡೇ ಹಿಟ್ಟಿನಿಂದ ರುಚಿಕರವಾದ ತಾಲಿಪಟ್ಟನ್ನ ಮಾಡ್ಬೋದು. ನೋಡಿ, ನಮ್ಮ 3 ಜನಕ್ಕೆ ಆಗುವಷ್ಟು ಇಷ್ಟೇ ನಾನು ಮಾಡ್ತಾಯಿದ್ದೀನಿ. ಇವಾಗ ಎಣ್ಣೆ ಕಾಯಲಿಕ್ಕೆ ಇಟ್ವಿ. ಫಸ್ಟ್ಗೆ ಎಣ್ಣೆನ ಕಾಯಲಿ ಇಟ್ಕೊಂಡ್ಬಿಟ್ಟು ನಂತರ ನಾವು ಉಳ್ಳೆನ ಮಾಡ್ಕೊಂಡ್ರೆ ಟೈಮ್ ಸೇವ್ ಆಗುತ್ತೆ, ಎಣ್ಣೆನೂ ಕಾಯುತ್ತೆ, ಈ ಕಡೆ ನಮಗೆ ಉಳ್ಳಿ ಕೂಡ ಆಗುತ್ತೆ. ಬೇಗ ಬೇಗ ಮಾಡಿಕೊಂಡು ಕೆಲಸ ಮುಗಿಸ್ಬೋದು. ನನ್ನ ಮಗ ಮಲ್ಕೊಂಡಿದ್ದ, ಆದ ಕಾರಣಕ್ಕೆ ನಾನು ಬೇಗ ಬೇಗ ಮಾಡಬೇಕಂತ ಅರ್ಜೆಂಟಾಗಿ ಮಾಡ್ತಾಯಿದ್ದೀನಿ. ಈ ಥರ ಒಂದು ಕವರ್ ಇಟ್ಕೊಂಡು ಸ್ವಲ್ಪ ಅದಕ್ಕೆ ಆಯಿಲ್ ಹಚ್ಕೊಂಡು ತಾಲಿಪಟ್ಟನ್ನ ತಟ್ಟಬೇಕು. ಆಯಿಲ್ ಹಚ್ಚಲಿಲ್ಲ ಅಂದರೆ ತಾಲಿಪಟ್ಟು ಉಬ್ಬಲ್ಲ. ಯಾವಾಗಾದರೂ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ಅನಿಸುತ್ತೆ. ಇವಾಗ ಶನಿವಾರ ಅಥವಾ ರವಿವಾರ ಅವ್ರಿಗೆ ರಜೆ ಇರುತ್ತಲ್ಲ, ಇಲ್ಲಿ ಸ್ಕೂಲಿಗೆ ಹೋಗಿ ಅವ್ರಿಗೆ ಬೇಜಾರಾಗಿರುತ್ತೆ, ಈ ಥರ ಮಾಡಿಕೊಟ್ರೆ ಅವರು ಕೂಡ ಖುಷಿ ಪಡ್ತಾರೆ. ನೋಡಿ, ಈ ಥರ ರೆಡಿಯಾಗುತ್ತೆ. ಈ ಥರ ತಟ್ಟಬೇಕದನ್ನು, ಒಂದೇ ಬೆರಳಲ್ಲಿ ತಟ್ಟಬೇಕದನ್ನು, ಆವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ ತಾಲಿಪಟ್ಟು. ತಾಲಿಪಟ್ಟು ಇನ್ನೂ ಮಾಡೋದಿತ್ತು ಅಷ್ಟರಲ್ಲಿ ಏನಂದರೆ ದೇವಸ್ಥಾನಕ್ಕೆ ಹೋದವರೆಲ್ಲ ಬರ್ತಾಯಿದ್ರು ನಮ್ಮೂರಲ್ಲಿ.
ಎಲ್ಲರೂ ಒಂದೇ ಸಲ ಹೋಗೋದು. ಒಂದು 7-8 ವೆಹಿಕಲ್ಸ್ನ ಮಾಡಿಕೊಂಡು ಗುಡ್ಡದ ಎಲ್ಲಮ್ಮನಿಗೆ ಹೋಗಿ ಬರ್ತಾರೆ. 3 ಡೇಸ್ ಅವರು ಹೋಗಿರ್ತಾರೆ. ಇವಾಗ ವಾಪಸ್ ಬರ್ತಾಯಿದ್ರು. ನೋಡಿ, ಅವ್ರಿಗೆ ಹಿಂಗೆ ನೀರು ಹಾಕಬೇಕಿತ್ತು. ಅವ್ರನ್ನ ತೊಗೊಂಡು ನಡೀತಾ ಬರ್ತಾಯಿದ್ರು ಅವರು. ಉಳಿದವರೆಲ್ಲ ವೆಹಿಕಲಲ್ಲಿ ಇದ್ದರು. ಕಾರಣಕ್ಕೆ ನಾನು ಅಲ್ಲೇ ತಾಲಿಪಟ್ಟಣ ಅರ್ಧಕ್ಕೆ ಬಿಟ್ಟು ಹೊರಗಡೆ ಬಂದ್ವಿ ಎಲ್ಲರೂ. ವಿರಾಜ್ ಅವಾಗ ಎದ್ದು ಕೂತ್ಕೊಂಡ್ಬಿಟ್ಟಿದ್ದ, ಅವರ ತಾತ ತೊಗೊಂಡಿದ್ರು. 3ರಲ್ಲಿ ಎಲ್ಲಮ್ಮನ ದೇವಸ್ಥಾನ ಇದೆ, ಅಲ್ಲಿ ಹೋಗಬೇಕಾಗಿರುತ್ತೆ ಅವರು. ಆದ ಕಾರಣಕ್ಕೆ ಎಲ್ಲರೂ ಡೈರೆಕ್ಟಾಗಿ ಆ ದೇವಸ್ಥಾನಕ್ಕೆ ಹೋಗಿಬಿಟ್ಟು ನಂತರ ಅವರವರ ಮನೆಗೆ ಹೋಗ್ತಾರೆ. ಫಸ್ಟ್ಗೆ ಗುಡ್ಡದ ಎಲ್ಲಮ್ಮಗೆ ಹೋಗೋಕ್ಕಿಂತ ಇಲ್ಲಿ ನಮ್ಮ ಊರಲ್ಲಿರೋ ಎಲ್ಲಮ್ಮನ ಗುಡಿಗೆ ಬಂದು ದರ್ಶನ ಮಾಡಿಕೊಂಡು ನಂತರ ಅಲ್ಲಿ ಹೋಗ್ತಾರೆ. ಯಾವ ಊರವ್ರು ಬಂದರೂ ಕೂಡ ಇಲ್ಲಿ ಫಸ್ಟ್ ಬಂದು ಅಲ್ಲೇ ಹೋಗ್ತಾರೆ. ಅಷ್ಟು ಪ್ರಸಿದ್ಧವಾದ ದೇವಸ್ಥಾನ ಇದೆ ಇದು. ಅಲ್ಲಿ ಯಾವಾಗಾದರೂ ನಾನು ವಿಸಿಟ್ ಕೊಟ್ಟರೆ ಖಂಡಿತವಾಗಿ ಅದನ್ನ ವೀಡಿಯೋನ ಹಾಕ್ತೀನಿ. ನೋಡಿ ಎಷ್ಟು ಗಾಡಿಗಳು. ಒಮ್ಮೆ ಅಂದರೆ ನಮ್ಮ ಊರಲ್ಲಿರೋ ಜನ ಎಲ್ಲರೂ ಕೂಡ ಒಂದೇ ಸಲಕ್ಕೆ ಹೋಗಿ ಬರ್ತಾರೆ. ಮನೇಲೂ ಕೂಡ ಹೋಗಬೇಕಾಗಿತ್ತು. ನಮ್ಮ ವಿರಾಜ್ನ ತಾತ ವರ್ಷ ಹೋಗ್ತಿದ್ರು, ಅವ್ರಿಗೆ ಹುಷಾರಿರಲ ಕಾರಣಕ್ಕೆ ಅವರು ಈ ಸಲ ಹೋಗ್ಲಿಕ್ಕೆ ಆಗಲಿಲ್ಲ. ಯಾವಾಗಾದರೂ ನಡುವೆ ಹೋಗಿ ಬರ್ತೀವಿ ಅಂತ ಹೋಗೋದು ಬಿಟ್ಟರು. ಆ ದೇವಿ ಪ್ರಸಾದನ ತಂದು ಕೊಡ್ತಾಯಿದ್ರು ನಮಗೆ. ನಡುವೆ ಯಾವಾಗಾದರೂ ವಿರಾಜ್ನ ಅಜ್ಜ ಇಲ್ಲಾಂದರೆ ವಿರಾಜ್ನ ಪಪ್ಪ ಯಾವಾಗಾದರೂ ಲೀವ್ ಬಂದಾಗ ಅವ್ರ ತಾತ ಮತ್ತು ಅವರು ವಿರಾಜ್ನ ಪಪ್ಪ ಹೋಗಿ ಬರ್ತಾರೆ. ಊರಲ್ಲಿರೋ ದೇವಸ್ಥಾನಕ್ಕೆ ಆಗಾಗ ಭೇಟಿ ಕೊಡ್ತಾ ಇರ್ತೀವಿ. ಅಲ್ಲಿ ಇನ್ನೊಂದು ಸಲ ನಾನು ಹೋದಾಗ ಖಂಡಿತವಾಗಿ ವೀಡಿಯೋನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ನೀವು ಕೂಡ ನೋಡುವಂದರೆ ಎಲ್ಲರೂ ಆ ದೇವಸ್ಥಾನಕ್ಕೆ ಹೊರಟರು. ನಾವು ಸ್ವಲ್ಪ ವಿರಾಜ್ ಹಠ ಮಾಡ್ತಿದ್ದ, ಅವನು ಒಳಗೆ ಬರಲಿಲ್ಲ. ಆದ ಕಾರಣಕ್ಕೆ ಅಲ್ಲೇ ಕೂತ್ಕೊಂಡಿದ್ವಿ. ಅಷ್ಟರಲ್ಲಿ ಸಾನ್ವಿ ಬಂದಳು. ಅವಳೇನು ನನಗೆ ಹೇರ್ ಸ್ಟೈಲ್ ಮಾಡ್ತೀನಿ ಅಂತ ಹೇರ್ ಸ್ಟೈಲ್ ಮಾಡ್ತಾಯಿದ್ದಳು. ನೋಡಿ ಏನೋ ಹೇರ್ ಸ್ಟೈಲ್ ಮಾಡ್ತಿದ್ದು. ವಿರಾಜ್ ನಮ್ಮ ಮಮ್ಮಿಗೆ ಏನು ಮಾಡ್ತಿ ಅಂತ ನೋಡ್ತಾ ಕೂತ್ಕೊಂಡು ಬಿಟ್ಟಿದ್ದ. ಅವನು ಸ್ವಲ್ಪ ಹಠ ಮಾಡ್ದ, ಒಳಗೆ ಬರಲಿಲ್ಲ. ಅಲ್ಲೇ ನೋಡ್ತಾ ಹೊರಗೆ ಕೂತ್ಕೋತೀನಿ ಅಂತಿದ್ದ. ಸ್ವಲ್ಪ ಕೂತ್ಕೊಂಡ್ಬಿಟ್ಟು ಆಮೇಲೆ ಒಳಗೆ ಹೋಗಿದ್ವಿ ನಾನು. ಸಾನ್ವಿನ ಕೂಡ ಅವ್ರ ಮನೆಗೆ ಹೊರಟಳು. ಅವ್ರ ಅಜ್ಜಿ ಕರೀಲಿಕ್ಕೆ ಬಂದಿದ್ದರು. ಒಳಗೆ ಹೋದ ನಂತರ ಎಲ್ಲರೂ ಸೇರಿ ಊಟ ಕೂತ್ಕೊಂಡಿದ್ವಿ. ಫಸ್ಟ್ಗೆ ಅವರ ತಾತನಿಗೆ ಊಟಕ್ಕೆ ಕೊಟ್ಟು ನಂತರ ವಿರಾಜ್ನ ಅವ್ರ ಹತ್ರ ಬಿಟ್ಟು ನಾನು ಮತ್ತು ವಿರಾಜ್ನ ಅಜ್ಜಿ ಊಟ ಮಾಡಬೇಕಿತ್ತು. ತಾಲಿಪಟ್ ಯಾವ ರೀತಿ ಬಂದಿದೆ ಅಂತ ಚೆನ್ನಾಗಿ ಉಬ್ಬಿದೆ. ಮೊಸರು ಜೊತೆಗೆ ಈ ತಾಲಿಪಟ್ನ ತಿಂದರೆ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿರಾಜ್ನ ಅವ್ರ ತಾತನ ಹತ್ರ ಕೊಟ್ಟು ನಾವು ಊಟ ಮಾಡಿ ನಂತರ ಮಿಕ್ಕಿದ ಕೆಲಸ ಎಲ್ಲ ಮಾಡಿಬಿಟ್ಟು ನಂತರ ವಿರಾಜ್ನ ನಾನು ತೊಗೊಳ್ತಿದ್ದೆ. ನೋಡಿ, ವಿರಾಜ್ ಅವ್ರ ತಾತನ ಹತ್ರ ಇವಾಗ ಮಲಗ್ತಾ ಇದ್ದಾನೆ. ಸ್ವಲ್ಪ ನನ್ನ ಕೆಲಸ ಮುಗಿಯೋವರೆಗೂ ಅವರು ತೊಗೊಳ್ತಾ ಇದ್ದರು. ಅವ್ರಿಗೆ ವಿಡಿಯೋ ಮಾಡೋದು ಈ ಥರ ಮೊಬೈಲ್ ಹಿಡ್ಕೊಂಡು ಕುಂಡೋದು ಎಲ್ಲ ಸರಿ ಬರೋದಿಲ್ಲ. ಅದಕ್ಕಾಗಿ ಅವ್ರಿಗೆ ಗೊತ್ತಿಲ್ಲದಾಗೆ ನಾವು ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಊಟ ಎಲ್ಲ ಆದ ನಂತರ ಸ್ವಲ್ಪ ಇಷ್ಟು ಪಾತ್ರೆ ಇದ್ವಿ. ಪಾತ್ರೆ ಎಲ್ಲ ತೊಳೆದ ನಂತರ ಈ ಥರ ಎಲ್ಲ ಗ್ಯಾಸು ಅಥವಾ ಎಲ್ಲ ಕ್ಲೀನ್ ಮಾಡಿದರೆ ನನ್ನ ನೈಟ್ ರುಟೀನ್ ಮುಗಿಯುತ್ತೆ. ಯೂಟ್ಯೂಬ್ ಚಾನಲ್ ನಾನು ಮಾಡಿದ್ದು ಅವ್ರಿಗೆ ವಿರಾಜ್ನ ತಾತನಿಗೆ ಗೊತ್ತೇ ಇಲ್ಲ. ಅವ್ರ ಅಜ್ಜಿ ಗೊತ್ತಿದೆ. ಅವ್ರ ಅಜ್ಜಿ ಹಾಗೂ ಅವ್ರ ಪಪ್ಪ ಅವ್ರ ಅತ್ತೆಯಂದರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಬಟ್ ಅವರಿಗೆ ನಾವು ಹೇಳಿಲ್ಲ, ಯಾಕಂದರೆ ಅವ್ರಿಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ನೋಡಿ, ಇಷ್ಟೆಲ್ಲ ನಾನು ಈವ್ನಿಂಗ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಂತರ ವಿರಾಜ್ನ ತೊಗೊಳ್ತೀನಿ. ಈ ವಿಡಿಯೋ ಕೊನೆ ತನಕ ನೋಡಿದ ಮೇಲೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.
ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ.